ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಪ್ರಾಣಿಗಳ ಕಡಿತದ ಬಗ್ಗೆ ಅಸಡ್ಡೆ ತೋರಿಸಬೇಡಿ, ತಕ್ಷಣ ಆಂಟಿ ರೆಬಿಸ್ಗೆ ಲಸಿಕೆ ಹಾಕಿ. ಈ ವಿಡಿಯೋ ನೋಡಿ. ರೆಬ್ಬಿಸ್ ಎನ್ನುವುದು ವೈರಸ್ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಅದು ಮಾನವನ ಮೆದುಳಿಗೆ ಉರಿತವನ್ನು ಉಂಟು ಮಾಡುತ್ತದೆ. ಪ್ರಾಣಿ ಕಚ್ಚುವಿಕೆಯು ಸಂಭವಿಸಿದ ನಂತರ ಕೆಲವು ದಿನಗಳಿಂದ ಒಂದು ವರ್ಷದವರೆಗೆ ರೆಬ್ಬಿಸ್ನ ಮೊದಲ ಲಕ್ಷಣವು ಕಾಣಿಸಿಕೊಳ್ಳಬಹುದು. ಮೊದಲಿಗೆ ಕಚ್ಚಿದ ಪ್ರದೇಶದಲ್ಲಿ ಸುತ್ತಲೂ ಜುಮ್ಮೆನಿಸುವಿಕೆ, ಮುಳ್ಳು ಅಥವಾ ತುರಿಕೆ ಭಾವನೆ ಇರುತ್ತೆ. ನೀವು ಸಂಕುಚಿತಗೊಳಿಸುವ ರೆಬ್ಬಿಸ್ ರೋಗ ಲಕ್ಷಣಗಳ ಮೇಲೆ ಸಹ ಪರಿಣಾಮ ಬೀರುತ್ತದೆ. ಕೆಲವು ದಿನಗಳ ನಂತರ ರೋಗ ಲಕ್ಷಣಗಳು ಸೋಂಕಿತ ವ್ಯಕ್ತಿಯು ಕೋಮಕ್ಕೆ ಹೋಗಿ ನಂತರ ಸಾಯುತ್ತಾರೆ. ಪ್ರಾಣಿಯು ತನ್ನ ಲಾರಾರಸದಲ್ಲಿ ರೆಬ್ಬಿಸ್ ವೈರಸ್ ಹೊಂದಿದ್ದರೆ ಗಾಯವು ಸೋಂಕಿಗೆ ಒಳಗಾಗಬಹುದು. ದೇಹದಲ್ಲಿ ಒಮ್ಮೆ ವೈರಸ್ ಬೆನ್ನು ಉರಿ ಮತ್ತು ಮೆದುಳಿಗೆ ತ್ವರಿತವಾಗಿ ಉರಿ ಹರಡುತ್ತದೆ. ರೋಗವನ್ನು ಹಿಡಿಯಲು ಸಾಧ್ಯವಿದೆ. ರೆಬ್ಬಿಸ್ನ ಪಾರ್ಶ್ವವಾಯು ರೂಪವು ಸಾಮಾನ್ಯವಾಗಿ ಕಡಿಮೆ ಹಾನಿಕಾರಕ, ಆದರೆ ಹೆಚ್ಚು ಕಾಲ ಉಳಿಯುತ್ತದೆ. ಪ್ರಾಣಿಗೆ ರೆಬ್ಬಿಸ್ ಇದೆಯೇ ಎಂದು ನೋಡುವುದರ ಮೂಲಕ ನೀವು ಹೇಳಲು ಸಾಧ್ಯವಿಲ್ಲ. ಪ್ರಾಣಿ ವಿಚಿತ್ರವಾಗಿ ವರ್ತಿಸುತ್ತಿದ್ದರೆ ಒಂದು ಸುಳಿಯು ಪ್ರತಿಕೂಲವಾಗುತ್ತದೆ ಮತ್ತು ನಿಮ್ಮನ್ನು ಅಥವಾ ಇತರ ಪ್ರಾಣಿಗಳನ್ನು ಕಚ್ಚಲು ಪ್ರಯತ್ನಿಸಬಹುದು. ಚಲನಚಿತ್ರಗಳಲ್ಲಿ ರೆಬ್ಬಿಸ್ ಇರುವ ಪ್ರಾಣಿಗಳು ಬಾಯಲ್ಲಿ ನೊರೆ ಇರುವಂತೆ ಕಾಣುತ್ತವೆ. ರೆಬ್ಬಿಸ್ ಸೋಂಕು ರೆಬ್ಬಿಸ್ ವೈರಸ್ನಿಂದ ಉಂಟಾಗುತ್ತದೆ. ಸೋಂಕಿತ ಪ್ರಾಣಿಗಳ ಲಾಲಾರಸದ ಮೂಲಕ ವೈರಸ್ ಹರಡುತ್ತದೆ. ಸೋಂಕಿತ ಪ್ರಾಣಿಗಳು ಮತ್ತೊಂದು ಪ್ರಾಣಿ ಅಥವಾ ವ್ಯಕ್ತಿಯನ್ನು ಕಚ್ಚುವ ಮೂಲಕ ವೈರಸ್ ಹರಡಬಹುದು. ಅಪರೂಪದ ಸಂದರ್ಭಗಳಲ್ಲಿ ಬಾಯಿ ಅಥವಾ ಕಣ್ಣುಗಳಂತಹ ಆರಂಭಿಕ ಲಕ್ಷಣಗಳು ರೆಬ್ಬಿಸ್ನ ಈ ಎಳೆಯು ಸ್ನಾಯು ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಪಾರ್ಶ್ವವಾಯು ವ್ಯಕ್ತಿಯು ಜ್ವರ, ತಲೆನೋವು, ಸ್ನಾಯು ನೋವು, ಹಸಿವಿನ ಕೊರತೆ, ವಾಕರಿಕೆ ಮತ್ತು ದಣುವಿನಂತಹ ಜ್ವರ ತರಹದ ಲಕ್ಷಣಗಳನ್ನು ಸಹ ಹೊಂದಿರಬಹುದು. ಸೋಂಕಿತ ಲಾರಾರಸವು ತೆರೆದ ಗಾಯಕ್ಕೆ ತಾಗಿದಾಗ ಹರಡಬಹುದು. ಲೋಳೆಯ ಪೊರೆಗಳು ರೆಬ್ಬಿಸ್ ಸೋಂಕಿಗೆ ಒಳಗಾದವರಿಗೆ ಒಂದು ವಾರದ ನಂತರ ರೋಗ ಲಕ್ಷಣಗಳು ಹೊರಹೊಮ್ಮಬಹುದು. ರೆಬ್ಬಿಸ್ನ ಆರಂಭಿಕ ಲಕ್ಷಣಗಳಲ್ಲಿ ಪೀಡಿತ ವ್ಯಕ್ತಿಯು ಸಾಮಾನ್ಯವಾಗಿ ಸ್ಥಳದಲ್ಲಿ ಜುಮ್ಮೆನಿಸುವಿಕೆಯನ್ನು ಹೊಂದಿರುತ್ತಾನೆ. ಆ ಪ್ರಾಣಿಯು ಅವನನ್ನು ಕಚ್ಚಿದ್ದಲ್ಲಿ ಜ್ವರ, ಹಸಿವು ಮತ್ತು ತಲೆನೋವು ಕಂಡುಬರುತ್ತದೆ. ನಿಮಗೆ ಪ್ರಾಣಿ ಕಚ್ಚಿದ್ದರೆ ತಕ್ಷಣ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ. ಕೆಲವು ಪರೀಕ್ಷೆಗಳ ನಂತರ ನಿಮಗೆ ಯಾವ ರೀತಿಯ ಚಿಕಿತ್ಸೆಯ ಅಗತ್ಯವಿದೆ ಎಂಬುದನ್ನು ನಿಮ್ಮ ವೈದ್ಯರು ನಿರ್ಧರಿಸುತ್ತಾರೆ. ಒಂದು ವರ್ಷದ ನಂತರವೂ ಹೆಚ್ಚಿನ ಜನರಲ್ಲಿ ರೆಬ್ಬಿಸ್ ರೋಗ ಲಕ್ಷಣಗಳು 4-8 ವಾರಗಳಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ. ರೆಬ್ಬಿಸ್ ಸೋಂಕಿತ ಪ್ರಾಣಿ ಯಾರೊಬ್ಬರ ಕುತ್ತಿಗೆ ಅಥವಾ ತಲೆಗೆ ಕಚ್ಚಿದರೆ ರೋಗ ಲಕ್ಷಣಗಳು ವೇಗವಾಗಿ ಹೊರಹೊಮ್ಮಲು ಪ್ರಾರಂಭಿಸುತ್ತವೆ. ರೆಬ್ಬಿಸ್ ವೈರಸ್ ಪಶುವಿನ ಮೆದುಳಿಗೆ ಬೇಗನೆ ತಲುಪುತ್ತದೆ. ರೆಬ್ಬಿಸ್ ಲಸಿಕೆ ಈ ಕೆಳಗಿನ ವಿಭಿನ್ನ ಹೆಸರುಗಳಲ್ಲಿ ಲಭ್ಯವಿದೆ: HDCV, ಇಮೋವ್ಯಾಕ್ಸ್ ಮತ್ತು ರೆಬ್ಬಿಸ್ ಲಸಿಕೆ. ರೆಬ್ಬಿಸ್ ವಿರುದ್ಧ ಲಸಿಕೆ ಹಾಕದ ವ್ಯಕ್ತಿ 4 ಡೋಸ್ ರೆಬ್ಬಿಸ್ ಲಸಿಕೆ ಪಡೆಯಬೇಕು. ಈಗಿನಿಂದಲೇ 3, 7 ಮತ್ತು 14 ದಿನಗಳಲ್ಲಿ ಹೆಚ್ಚುವರಿ ಡೋಸ್ ತೆಗೆದುಕೊಳ್ಳಬೇಕು. ಅದೇ ಸಮಯದಲ್ಲಿ ರೆಬ್ಬಿಸ್ ಹಿಮೋಗ್ಲೋಬಿನ್ ಎಂಬ ಮತ್ತೊಂದು ಶಾಟ್ ಅನ್ನು ಸಹ ಪಡೆಯಬಹುದು. ನೀವು ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಮೆಡಿಸನ್ ಪಡೆಯಬಹುದು ಮತ್ತು ಖಾಸಗಿ ನರ್ಸಿಂಗ್ ಹೋಮ್ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿಯೂ ಲಭ್ಯವಿದೆ. ರೆಬ್ಬಿಸ್ ಪ್ರಾಣಿ ಕಡಿತದ ಬಗ್ಗೆ ಅಸಡ್ಡೆ ಮಾಡಬೇಡಿ, ತಕ್ಷಣ ಆಂಟಿ ರೆಬ್ಬಿಸ್ ಲಸಿಕೆ ಹಚ್ಚಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ.
ಇದನ್ನು ಎಲ್ಲರಿಗೂ ಹಂಚಿಕೊಳ್ಳಿ. ಈ ಸಂದೇಶವನ್ನು ಎಲ್ಲರಿಗೂ ಹರಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಪ್ರಾಣಿಗಳ ಕಡಿತದ ಬಗ್ಗೆ ಅಸಡ್ಡೆ ತೋರಿಸಬೇಡಿ. ತಕ್ಷಣ ಆಂಟಿ ರೆಬಿಸ್ಗೆ ಲಸಿಕೆ ಹಾಕಿ. ಈ ವಿಡಿಯೋ ನೋಡಿ. ರೆಬಿಸ್ ಎನ್ನುವುದು नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ. नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ. नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ. Wait,
नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ, नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ, नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ, नाम बताओ अपना, नाम बताओ, नाम क्या है, नाम बताओ, नाम क्या है तुम्हारा? नाम क्या है, नाम बताओ, I don't know.
नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ Thank you.
नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ नमस्कार ಸಾಚಿ ಟಿವಿಗೆ ಸ್ವಾಗತ ಪ್ರಾಣಿಗಳ ಕಡಿತದ ಬಗ್ಗೆ ಅಸಡ್ಡೆ ತೋರಿಸಬೇಡಿ ತಕ್ಷಣ ಆಂಟಿ ರೆಬಿಸ್ಗೆ ಲಸಿಕೆ ಹಾಕಿ ಈ ವಿಡಿಯೋ ನೋಡಿ ರೆಬ್ಬಿಸ್ ಎನ್ನುವುದು ವೈರಸ್ ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಅದು ಮಾನವನ ಮೆದುಳಿಗೆ ಉರಿತವನ್ನು ಉಂಟು ಮಾಡುತ್ತದೆ ಪ್ರಾಣಿ ಕಚ್ಚುವಿಕೆಯು ಸಂಭವಿಸಿದ ನಂತರ ಕೆಲವು ದಿನಗಳಿಂದ ಒಂದು ವರ್ಷದವರೆಗೆ ರೆಬ್ಬಿಸ್ನ ಮೊದಲ ಲಕ್ಷಣವು ಕಾಣಿಸಿಕೊಳ್ಳಬಹುದು ಮೊದಲಿಗೆ ಕಚ್ಚಿದ ಪ್ರದೇಶದಲ್ಲಿ ಸುತ್ತಲೂ ಜುಮ್ಮೆನಿಸುವಿಕೆ ಮುಳ್ಳು ಅಥವಾ ತುರಿಕೆ ಭಾವನೆ ಇರುತ್ತೆ ನೀವು ಸಂಕುಚಿತಗೊಳಿಸುವ ರೆಬ್ಬಿಸ್ ರೋಗ ಲಕ್ಷಣಗಳ ಮೇಲೆ ಸಹ ಪರಿಣಾಮ ಬೀರುತ್ತದೆ ಕೆಲವು ದಿನಗಳ ನಂತರ ರೋಗ ಲಕ್ಷಣಗಳು ಸೋಂಕಿತ ವ್ಯಕ್ತಿಯು ಕೋಮಕ್ಕೆ ಹೋಗಿ ನಂತರ ಸಾಯುತ್ತಾರೆ ಪ್ರಾಣಿಯು ತನ್ನ ಲಾರರಸದಲ್ಲಿ ರೆಬ್ಬಿಸ್ ವೈರಸ್ ಹೊಂದಿದ್ದರೆ ಗಾಯವು ಸೋಂಕಿಗೆ ಒಳಗಾಗಬಹುದು ದೇಹದಲ್ಲಿ ಒಮ್ಮೆ ವೈರಸ್ ಬೆನ್ನು ಉರಿ ಮತ್ತು ಮೆದುಳಿಗೆ ತ್ವರಿತವಾಗಿ ಉರಿ ಹರಡುತ್ತದೆ ರೋಗವನ್ನು ಹಿಡಿಯಲು ಸಾಧ್ಯವಿದೆ ರೆಬ್ಬಿಸ್ನ ಪಾರ್ಶ್ವವಾಯು ರೂಪವು ಸಾಮಾನ್ಯವಾಗಿ ಕಡಿಮೆ ಹಾನಿಕಾರಕ ಆದರೆ ಹೆಚ್ಚು ಕಾಲ ಉಳಿಯುತ್ತದೆ ಪ್ರಾಣಿಗೆ ರೆಬ್ಬಿಸ್ ಇದೆಯೇ ಎಂದು ನೋಡುವುದರ ಮೂಲಕ ನೀವು ಹೇಳಲು ಸಾಧ್ಯವಿಲ್ಲ ಪ್ರಾಣಿ ವಿಚಿತ್ರವಾಗಿ ವರ್ತಿಸುತ್ತಿದ್ದರೆ ಒಂದು ಸುಳಿಯು ಪ್ರತಿಕೂಲವಾಗುತ್ತದೆ ಮತ್ತು ನಿಮ್ಮನ್ನು ಅಥವಾ ಇತರ ಪ್ರಾಣಿಗಳನ್ನು ಕಚ್ಚಲು ಪ್ರಯತ್ನಿಸಬಹುದು ಚಲನಚಿತ್ರಗಳಲ್ಲಿ ರೆಬ್ಬಿಸ್ ಇರುವ ಪ್ರಾಣಿಗಳು ಬಾಯಲ್ಲಿ ನೊರೆ ಇರುವಂತೆ ಕಾಣುತ್ತವೆ ರೆಬ್ಬಿಸ್ ಸೋಂಕು ರೆಬ್ಬಿಸ್ ವೈರಸ್ನಿಂದ ಉಂಟಾಗುತ್ತದೆ ಸೋಂಕಿತ ಪ್ರಾಣಿಗಳ ಲಾಲಾರಸದ ಮೂಲಕ ವೈರಸ್ ಹರಡುತ್ತದೆ ಸೋಂಕಿತ ಪ್ರಾಣಿಗಳು ಮತ್ತೊಂದು ಪ್ರಾಣಿ ಅಥವಾ ವ್ಯಕ್ತಿಯನ್ನು ಕಚ್ಚುವ ಮೂಲಕ ವೈರಸ್ ಹರಡಬಹುದು ಅಪರೂಪದ ಸಂದರ್ಭಗಳಲ್ಲಿ ಬಾಯಿ ಅಥವಾ ಕಣ್ಣುಗಳಂತಹ ಆರಂಭಿಕ ಲಕ್ಷಣಗಳು ರೆಬ್ಬಿಸ್ನ ಈ ಎಳೆಯು ಸ್ನಾಯು ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಪಾರ್ಶ್ವವಾಯು ವ್ಯಕ್ತಿಯು ಜ್ವರ ತಲೆನೋವು ಸ್ನಾಯು ನೋವು ಹಸಿವಿನ ಕೊರತೆ ವಾಕರಿಕೆ ಮತ್ತು ದಡುವಿನಂತಹ ಜ್ವರ ತರಹದ ಲಕ್ಷಣಗಳನ್ನು ಸಹ ಹೊಂದಿರಬಹುದು ಸೋಂಕಿತ ಲಾರಾರಸವು ತೆರೆದ ಗಾಯಕ್ಕೆ ತಾಗಿದಾಗ ಹರಡಬಹುದು ಲೋಳೆಯ ಪೊರೆಗಳು ರೆಬ್ಬಿಸ್ ಸೋಂಕಿಗೆ ಒಳಗಾದವರಿಗೆ ಒಂದು ವಾರದ ನಂತರ ರೋಗ ಲಕ್ಷಣಗಳು ಹೊರಹೊಮ್ಮಬಹುದು ರೆಬ್ಬಿಸ್ನ ಆರಂಭಿಕ ಲಕ್ಷಣಗಳಲ್ಲಿ ಪೀಡಿತ ವ್ಯಕ್ತಿಯು ಸಾಮಾನ್ಯವಾಗಿ ಸ್ಥಳದಲ್ಲಿ ಜುಮ್ಮೆನಿಸುವಿಕೆಯನ್ನು ಹೊಂದಿರುತ್ತಾನೆ ಆ ಪ್ರಾಣಿಯು ಅವನನ್ನು ಕಚ್ಚಿದ್ದಲ್ಲಿ ಜ್ವರ ಹಸಿವು ಮತ್ತು ತಲೆನೋವು ಕಂಡುಬರುತ್ತದೆ ನಿಮಗೆ ಪ್ರಾಣಿ ಕಚ್ಚಿದ್ದರೆ ತಕ್ಷಣ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಕೆಲವು ಪರೀಕ್ಷೆಗಳ ನಂತರ ನಿಮಗೆ ಯಾವ ರೀತಿಯ ಚಿಕಿತ್ಸೆಯ ಅಗತ್ಯವಿದೆ ಎಂಬುದನ್ನು ನಿಮ್ಮ ವೈದ್ಯರು ನಿರ್ಧರಿಸುತ್ತಾರೆ ಒಂದು ವರ್ಷದ ನಂತರವೂ ಹೆಚ್ಚಿನ ಜನರಲ್ಲಿ ರೆಬ್ಬಿಸ್ ರೋಗ ಲಕ್ಷಣಗಳು 4-8 ವಾರಗಳಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ ರೆಬ್ಬಿಸ್ ಸೋಂಕಿತ ಪ್ರಾಣಿ ಯಾರೊಬ್ಬರ ಕುತ್ತಿಗೆ ಅಥವಾ ತಲೆಗೆ ಕಚ್ಚಿದರೆ ರೋಗ ಲಕ್ಷಣಗಳು ವೇಗವಾಗಿ ಹೊರಹೊಮ್ಮಲು ಪ್ರಾರಂಭಿಸುತ್ತವೆ
ರೆಬಿಸ್ ವೈರಸ್ ಪಶುವಿನ ಮೆದುಳಿಗೆ ಬೇಗನೆ ತಲುಪುತ್ತದೆ. ರೆಬಿಸ್ ಲಸಿಕೆ ಈ ಕೆಳಗಿನ ವಿಭಿನ್ನ ಹೆಸರುಗಳಲ್ಲಿ ಲಭ್ಯವಿದೆ: HDCV, ಇಮೋವ್ಯಾಕ್ಸ್ ಮತ್ತು ರೆಬಿಸ್ ಲಸಿಕೆ. ರೆಬಿಸ್ ವಿರುದ್ಧ ಲಸಿಕೆ ಹಾಕದ ವ್ಯಕ್ತಿ 4 ಡೋಸ್ ರೆಬಿಸ್ ಲಸಿಕೆ ಪಡೆಯಬೇಕು. ಈಗಿನಿಂದಲೇ 3, 7 ಮತ್ತು 14 ದಿನಗಳಲ್ಲಿ ಹೆಚ್ಚುವರಿ ಡೋಸ್ ತೆಗೆದುಕೊಳ್ಳಬೇಕು. ಅದೇ ಸಮಯದಲ್ಲಿ ರೆಬ್ಬಿಸ್ ಹಿಮೋಗ್ಲೋಬಿನ್ ಎಂಬ ಮತ್ತೊಂದು ಶಾಟ್ ಅನ್ನು ಸಹ ಪಡೆಯಬಹುದು. ನೀವು ಸರ್ಕಾರಿ ಆಸ್ಪತ್ರೆಯಲ್ಲೂ ಸಹ ಮೆಡಿಸನ್ ಪಡೆಯಬಹುದು ಮತ್ತು ಖಾಸಗಿ ನರ್ಸಿಂಗ್ ಹೋಮ್ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿಯೂ ಲಭ್ಯವಿದೆ. ರೆಬ್ಬಿಸ್ ಪ್ರಾಣಿ ಕಡಿತದ ಬಗ್ಗೆ ಅಸಡ್ಡೆ ಮಾಡಬೇಡಿ, ತಕ್ಷಣ ಆಂಟಿ ರೆಬ್ಬಿಸ್ ಲಸಿಕೆ ಹಚ್ಚಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ, ಇದನ್ನು ಎಲ್ಲರಿಗೂ ಹಂಚಿಕೊಳ್ಳಿ, ಈ ಸಂದೇಶವನ್ನು ಎಲ್ಲರಿಗೂ ಹರಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಪ್ರಾಣಿಗಳ ಕಡಿತದ ಬಗ್ಗೆ ಅಸಡ್ಡೆ ತೋರಿಸಬೇಡಿ, ತಕ್ಷಣ ಆಂಟಿ ರೆಬಿಸ್ಗೆ ಲಸಿಕೆ ಹಾಕಿ. ಈ ವಿಡಿಯೋ ನೋಡಿ. ರೆಬಿಸ್ ಎನ್ನುವುದು नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ नाम बताओ अपना नाम बताओ नाम क्या है नाम बताओ नाम क्या है तुम्हारा नाम क्या है नाम बताओ क्या नाम है?